ಬಂದು ಆ ತಾಯಿ ಸೇವೆ ಸಲ್ಲಿಸಿ ತಾಯಿ ಆಶೀರ್ವಾದ ಪಡೆಯುವುದಕ್ಕೆ ಸ್ವಾಮಿ ಸಾರಿದರು. ಅವರ ಸ್ನೇಹಿತರು ಗುರೂಜಿ ಶ್ರೀಧರ್ ಮತ್ತು ರೂಪಾ ಮೇಡಮ್ಮ ಎಲ್ರಿಗೂ ಪ್ರತಿಯೊಬ್ಬರಿಗೂ ನನ್ನ ಸ್ವಾಗತ ಧನ್ಯವಾದಗಳು. ಇದರ ಜೊತೆಯಲ್ಲಿ ನಾವೆಲ್ಲ ಕೈ ಜೋಡಿಸಿ ಎಲ್ಲ ಅವರಿಗೆ ಆಶೀರ್ವಾದ ಮಾಡಬೇಕು. ಆ ತಾಯಿ ನಾವೆಲ್ಲ ಮುಂದೆ ಅವರು ಒಳ್ಳೆ ಸೇವೆ ಮಾಡೋಕ್ಕೆ ನಾವೆಲ್ಲ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ಅಣ್ಣವರು ಕರೆಸಿ ಸಾರಿ ಇದು ಮಾಡಿ ಪೂಜೆ ಮಾಡಿ ಎಲ್ಲರೂ ಒಳ್ಳೆಯದಾಗ್ತದೆ. ಅಣ್ಣವರು ಸುಮಾರು 3 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಎಲ್ಲ ಕಲಾವಿದರು ಸಹಾಯ ಮಾಡ್ತಾ ಇದ್ದಾರೆ. ಪಾಯಿಂಟ್ ಅಂತ ಭಾಳ ಹೆಲ್ಪ್ ಮಾಡಿದ್ದಾರೆ ಇವತ್ತು ನೋಡಿದ್ದೀನಿ. ಮೇಡಮ್ ಪರವಾಗಿ ನಾನು ಎಷ್ಟೋ ಜನ ಮೇಡಮ್ ಆಯಿತು ಅಂತ ಹೇಳಿದ್ರು. ಆ ತಾಯಿ ಏನು ನನ್ನ ಗೆಣಗಳು, ಆ ತಾಯಿ ಮೇಡಮ್ಗಳಿಗೆ ಏನಾಗುತ್ತೆ, ಮೇಡಮ್ ಅಣ್ಣವ್ರಿಗೇನು ಹೇಳಿದ್ರು, ಆ ತಾಯಿ ಅಣ್ಣವ್ರಿಗೆ ಏನು ಹೇಳ್ಕೊಳ್ಳಿಲ್ಲ. ಅಕಸ್ಮಾತ್ ಆಗಿ ನನ್ನೆಲ್ಲ ಮೊನ್ನೆ ಮೇಡಮ್ ನನ್ನ ಅಣ್ಣವ್ರು ಬಂದವರು ಆಯ್ತು ಅಣ್ಣವ್ರಿಗೆ ಪೂಜೆ ಮಾಡ್ತಾನೆ ಒಳ್ಳೆಯದಾಗಲಿ, ಒಳ್ಳೆಯದಾಗ ಹಿಂದೆ ಇನ್ನ ಜನಕ್ಕೆ ಸೇವೆ ಮಾಡಲಿ, ಜನಕ್ಕೆ ಒಳ್ಳೆಯದಾಗಲಿ. ಯಾರು ಈಗೊಂದು 30 ವರ್ಷ ರಾಜಕೀಯದಲ್ಲಿ, ನಾನು 30 ವರ್ಷ ರಾಜಕೀಯದಲ್ಲಿ ಇಷ್ಟೊಂದು ಒಳ್ಳೆ ಮನಸ್ಸು, ಒಳ್ಳೆಯ ಅಭಿಪ್ರಾಯ, ಒಳ್ಳೆ ಜನಗಳಲ್ಲಿ ಅಭಿಪ್ರಾಯ ಮಾತಾಡೋದು ನಾನು ಯಾವ ಮೇಲೆ ನೋಡಿಲ್ಲ, ಯಾಕೆ ನೋಡಲ್ಲ. ಜನಗಳಲ್ಲಿ ಎಷ್ಟು ಚೆನ್ನಾಗಿ ಅನುಕೂಲಿ ಕಷ್ಟದಿಂದ ವಿಚಾರಣೆ ಮಾಡಿ ನಾವು ಸೇವೆ ಮಾಡ್ತಾ ಇರುತ್ತೆ, ಅಂಥವ್ರು ನಾವೆಲ್ಲ ಆಕ್ಷೇಪ ಮಾಡಬೇಕು, ಅಂಥವ್ರನ್ನ ಸಪೋರ್ಟ್ ಮಾಡಬೇಕು, ಅಂಥವ್ರನ್ನ ಮುಂದೆ ಕೇಳ್ಕೊಂಡು ಹೋಗ್ಬೇಕು ಅಂತ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ಸಂಜಯ ಅಣ್ಣವರು ಇನ್ನು ಮುಂದೆ ಬೆಳೀಬೇಕು ಆ ತಾಯಿ ಜಾಸ್ತಿ ಅಂತ ನಾನು ಇಲ್ಲಿ ಅಮ್ಮನವರಿಗೆ ತೈಲಾಭಿಷೇಕವನ್ನು ಮಾಡಿದ್ರು. ಅದೇ ರೀತಿ ನಮ್ಮ ಹೆಣ್ಮಕ್ಕಳಿಗೆ ಗೌರವಪೂರ್ವಕವಾಗಿ ಅರ್ಶಿನ ಕುಂಕುಮ, ಬ್ಲೌಸ್ ಪೀಸು, ಬಳೆ ಎಲ್ಲ ಕೊಟ್ಟು ಅವರಿಗೆ ಅಮ್ಮನಿಗೆ ಆಶೀರ್ವಾದವನ್ನು ಕೊಡಿಸಿದ್ರು. ಎಲ್ಲ ಮಹಿಳೆಯರು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ನಿಟ್ಟಿನಲ್ಲಿ ಮಾಡಿದ್ದೀವಿ. ಸೊ ಅಣ್ಣ ಅವರು ಆಕಾಂಕ್ಷಿಯಾಗಿ ಬಂದಿದ್ದಾರೆ. ಸೊ ನೀವೆಲ್ಲರೂ ಅವರಿಗೆ ಬೆಂಬಲ ನೀಡಿ ಅವರಿಗೆ ಸಹಕಾರ ಕೊಟ್ಟಿದ್ದೆ ಮುಂದೆ ಬರೋದರಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ನಮಗೆ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಅಣ್ಣವರಿಗೆ ಕರೆಸಿ ಉದ್ದೇಶಪೂರ್ವಕವಾಗಿ ಪೂಜೆಯನ್ನು ಮಾಡಿಸಿ ಅದ್ದೂರಿಯಿಂದ ಮಾಡಿಸಿ ಪ್ರಸಾದ ವಿನಿಯೋಗ ಎಲ್ಲ ಮಾಡಿದ್ದೀವಿ. ಸೊ ಮಡವಾರಿ ಜನತೆಗೆ ಎಲ್ಲರೂ ಕೂಡ ಇದು ಒಳ್ಳೆಯದು ಆಗಬೇಕು, ಅಮ್ಮನ ಅನುಗ್ರಹ ಸಿಗಬೇಕು ಅಂತ ಹೇಳಿದ್ರು. ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ನೀವೆಲ್ಲರೂ ಬರುತ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲಿನ ಕಾಟರಮ್ಮ ದೇವಸ್ಥಾನಕ್ಕೆ ಆಹ್ವಾನ ನೀಡಿದಂಥ ಈ ದೇವಸ್ಥಾನದ ಟ್ರಸ್ಟಿಗಳಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಈ ಕಾಟರಮ್ಮ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನೀವು ದಯವಿಟ್ಟು ಬರಬೇಕು ಅಂತ ಹೇಳಿದಾಗ ಸಂತೋಷದಿಂದ ನಾವು ಆ ದೇವಿ ಕೃಪೆಗೆ ಆಶೀರ್ವಾದ ಪಡ್ಕೊಳ್ಬೇಕು ಪಾತ್ರರಾಗಬೇಕು ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಇವತ್ತು ಪೂಜೆಗಳೆಲ್ಲ ನೆರವೇರಿದೆ. ಮುಂದಿನ ದಿನ ಈ ಮುಳಬಾಗಿಲು ಗ್ರಾಮದ ಮತ್ತು ಮುಳಬಾಗಿಲಿನ ತಾಲೂಕಿನ ಜನರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ತಾಯಿ ಕಾಟರಮ್ಮ ಒಳ್ಳೇದು ಮಾಡಲಿ ಅಂತ ತಾಯಿಗೆ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದೇ ರೀತಿ ಇವತ್ತು ಸುಮಾರು 400 ವರ್ಷದ ಇತಿಹಾಸ ಇರುವಂಥ ಕಾಟರಮ್ಮನ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ. ಈ ಕಾಟರಮ್ಮನ ದೇವಸ್ಥಾನ ಮನೆ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಆ ಮನೆ ಮಾಡಿಕೊಂಡಾಗ ಕೆಲವೊಂದು ಮನೆಯಲ್ಲಿರುವಂಥ ಜನಗಳಿಗೆ ಭಾಳ ತೊಂದರೆ ಅನುಭವಿಸಿ ತದನಂತರ ಇವರು ಒಂದು ಕೇರಳ ಸ್ವಾಮೀಜಿಗಳ ಹತ್ರ ಹೋಗಿ ಮೊರೆ ಹೋದಾಗ ಇಲ್ಲಿ ಕಾಟರಮ್ಮನ ದೇವಸ್ಥಾನ ಇದೆ, ಇದನ್ನು ನೀವು ಮನೆ ಮಾಡ್ಕೊಂಡಿದ್ದೀರಾ, ಆ ತಾಯಿಗೆ ಒಂದು ಗುಡಿಯನ್ನು ಕಟ್ಟಿ ಅದನ್ನು ತೆರವು ಮಾಡಿ ನೀವು ಮನೆಯನ್ನು ತೆರವು ಮಾಡಿ ಗುಡಿ ಕಟ್ಕೊಡಿ ಅಂತ ಹೇಳಿದಾಗ ಈ ಜನರಿಗೆ ಸಂಬಂಧಪಟ್ಟ ಟ್ರಸ್ಟಿಗಳು ಮತ್ತು ಮನೆಯಲ್ಲಿರೋರೆಲ್ಲ ತೆರವು ಮಾಡಿ ಇವತ್ತು ಈ ಕಾಟರಮ್ಮನ ದೇವಸ್ಥಾನ ಬೆಳಕಿಗೆ ತಂದಿದ್ದಾರೆ. ಸುಮಾರು ಒಂದು 30-40 ವರ್ಷದಿಂದ ಇದು ಬೆಳಕಿಗೆ ಬಂದಿದೆ. ಇಲ್ಲಿ ಬಂದಂಥವರು ಭಕ್ತಾದಿಗಳಿಗೆ ಎಲ್ಲ ಒಳ್ಳೆಯದೇ ನಡೀತಾ ಇದೆ. ಅದೇ ರೀತಿ ಇವತ್ತು ನಾವು ಬಂದಿದ್ದೀವಿ, ಆ ತಾಯಿ ಆಶೀರ್ವಾದ ಇದ್ದು ಮುಂದಿನ ದಿನ ನಾವು ಮುಳಬಾಗಿಲು ಕ್ಷೇತ್ರದಲ್ಲಿ ಏನಾದರೂ ಅಭ್ಯರ್ಥಿ ಆದರೆ ಈ ಭಾಗದ ಎಲ್ಲ ಜನಗಳು ನಮಗೆ ಆಶೀರ್ವಾದ ನೀಡಿದ್ದೇ ಆದಲ್ಲಿ ಈ ಮುಳಬಾಗಿಲು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಪಣ ತೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಆ ದೇವ ಮುಂದೆ ಹೇಳ್ತಾ ಇದ್ದೀವಿ. ಅದೇ ರೀತಿ ಈ ದೇವಸ್ಥಾನದ ಏನು ಸಂಸ್ಥಾಪಕರು ಎಲ್ಲರೂ ಪೂಜಾರಿಗಳು ಎಲ್ಲರನ್ನು ನಮ್ಮನ್ನು ಕರೆದು ಇವತ್ತು ಈ ದೇವಸ್ಥಾನದ ಪೂಜೆ ಮಾಡಿಸೋದಕ್ಕೆ ಅವ್ರಿಗೆ ಮೊದಲಿಗೆ ಅಭಿನಂದನೆ ಹೇಳ್ತೀನಿ. ನಾವು ಯಾವ ದೈಲಿ ಈ ಕಡೆ ಹೋಗ್ತಾ ಇದ್ವಿ, ನಾವು ಇಲ್ಲಿ ದೇವಸ್ಥಾನ ಐತೆ ಕಾಟರಮ್ಮನ ದೇವಸ್ಥಾನ ಅಂದ್ಕೊಂಡು ಸುಮ್ಮನೆ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಆ ತಾಯಿ ದರ್ಶನ ಪಡ್ಕೊಂಡು ಒಂದು ತೈಲಾಭಿಷೇಕ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ದೇವಸ್ಥಾನದ ಟ್ರಸ್ಟಿಗಳು ಮತ್ತು ನಮ್ಮ ಅಕ್ಕನಾದ ನಮ್ಮ ಇವರು ರೂಪಾ ಮೇಡಮ್ ಅವರು ಮತ್ತು ಎಲ್ಲ ಅವರ ಸ್ನೇಹಿತರಿಗೂ ಮಹಿಳಾ ಸಂಘದವ್ರಿಗೆ ಮೊದಲಿಗೆ ನಾನು ಚಿರಋಣಿ ಆಗಿರ್ತೀನಿ. ಯಾಕಂದರೆ ನನಗೆ ಇವತ್ತು ಈ ಅವಕಾಶ ಕಲ್ಪಿಸಿದ್ದೆ ಅವರು ಮುಖಾಂತರ ಈ ಭಾಗ್ಯ ನನಗೆ ದೊರಕಿದೆ. ಈ ಸಂದರ್ಭದಲ್ಲಿ ನಾನು
ಬಂದಾಗ ನಮ್ಮ ದೇವಸ್ಥಾನಕ್ಕೆ ಸ್ವಲ್ಪ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿದಾಗ ನಮ್ಮ ಕೈಯೆಲ್ಲ ಆಗಿದ್ದು ಅಭಿವೃದ್ಧಿ ಪಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ದೇವಸ್ಥಾನದ ಮುಂದೆ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಮುಂದಿನ ದಿನ ಈ ತಾಯಿ ಅನುಗ್ರಹ ನಮ್ಮ ಮೇಲಿದ್ರೆ ಇದು ಒಂದು ಈಗಾಗಲೇ ಪವಾಡಗಳನ್ನು ನಡೆಸ್ತಾ ಇರೋವಂಥ ದೇವಸ್ಥಾನ ದೇವರು ಕಾಟಾರಮ್ಮ. ಮುಂದಿನ ದಿನ ಇಲ್ಲಿ ಒಂದು ಅನ್ನದಾಸೋಹ ನಡೆಯುವಂಥ ದೇವಸ್ಥಾನ ಆಗಲಿ ಅಂತ ನಾನು ಈ ತಾಯಿಯಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ.